ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಯ. ವೆಲ್ಕಮ್ ಬ್ಯಾಕ್ ಟು ಮಯಶ್ರೀಮಾಳಿಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮುಗಲ್ಕೋಡ್ ಮಠಕ್ಕೆ ಬಂದಿದ್ದೇನೆ. ಈ ಮಠಕ್ಕೆ ಯಲ್ಲಲಿಂಗೇಶ್ವರ ಮಠವು ಅಂತ ಕರೆಯುತ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಮಠವನ್ನು ನಾನು ಎಕ್ಸ್ಪ್ಲೋರ್ ಮಾಡಲಿದ್ದೇನೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಮುಗಲ್ಕೋಡ್ ಗ್ರಾಮವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನಲ್ಲಿ ಬರುತ್ತದೆ. ಫ್ರೆಂಡ್ಸ್, ಇದು ಮುಗಲ್ಕೋಡ್ ಮಠದ ಮಹಾದ್ವಾರ. ಒಳಗಡೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬರೋಣ, ಬನ್ನಿರಿ. ಮಠದ ಮಹಾದ್ವಾರದ ಮೇಲೆ ಮಚ್ಚೇಂದ್ರನಾಥ್, ಗೋರಖ್ನಾಥ್, ರೇವಣ್ಣನಾಥ್, ಕಾನಿಪ್ನಾಥ್ ಮುಂತಾದವು ದೇವರುಗಳ ವಿಗ್ರಹಗಳಿವೆ. ನಾನೀಗ ನಿಮಗೆ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಮಹಾರಾಜರವರ ದೇವಸ್ಥಾನವನ್ನು ತೋರಿಸುತ್ತೇನೆ, ಬನ್ನಿ. ನಾನೀಗ ನಿಮಗೆ ಕೈಲಾಸ ಮಂಟಪವನ್ನು ತೋರಿಸುತ್ತೇನೆ. ಈ ಕೈಲಾಸ ಮಂಟಪದಲ್ಲಿ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಸ್ವಾಮೀಜಿಯವರ ಬೆಳ್ಳಿಯ ತೊಟ್ಟಿಲಿದೆ. ದೇವಸ್ಥಾನದ ಆವರಣದಲ್ಲಿ ಶ್ರೀ ಹನುಮಾನ್ ದೇವರ ದೇವಸ್ಥಾನವಿದೆ. ದರ್ಶನವನ್ನು ಪಡೆದುಕೊಳ್ಳೋಣ, ಬನ್ನಿರಿ. ಇದು ಶ್ರೀ ಭಂಟ್ನಾಳ್ ಸಿದ್ದಪ್ಪ ಮಹಾರಾಜವರ ಮಂದಿರವಿದೆ. ಚಾಮುಂಡಿ ದೇವಿಯ ಭವ್ಯ ಮೂರ್ತಿ ಇದೆ. ಇದು ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಮಹಾರಾಜರು ಸಂಚರಿಸಿದ ವಾಹನ. ಇದು ಶ್ರೀ ಸದ್ಗುರು ಸಿದ್ದಲಿಂಗೇಶ್ವರರವರ ರಥವಿದೆ. ಫ್ರೆಂಡ್ಸ್, ಇಲ್ಲಿ ಶ್ರೀ ಸದ್ಗುರು ಸಿದ್ದರಾಮೇಶ್ವರವರ ಅನುಭವ ಮಂಟಪವಿದೆ. ಅನುಭವ ಮಂಟಪದಲ್ಲಿ 6 ಸ್ಟೆಪ್ಸ್ ಇವೆ. ಫ್ರೆಂಡ್ಸ್, ಈ ಮಠದಲ್ಲಿ ಅನ್ನದಾಸೋಹದ ವ್ಯವಸ್ಥೆಯು ಕೂಡ ಇದೆ. ಮಾರ್ನಿಂಗ್ 8 ರಾತ್ರಿ 9 ತನಕ ಅನ್ನಪ್ರಸಾದ ಶುರುವಿರುತ್ತದೆ. ಇಲ್ಲಿ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಸ್ವಾಮೀಜಿಯವರ ಸ್ಟ್ಯಾಚ್ಯೂ ಇದೆ, ತೋರಿಸುತ್ತೇನೆ, ಬನ್ನಿರಿ. ಈ ಮಠದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವಿದೆ. ಅದೇನಪ್ಪ ಅಂದರೆ, ಈ ಮಠದಲ್ಲಿ ಕಾಯಸಾಬ್ ದರ್ಗವಿದೆ. ಅದರ ಹತ್ತಿರವೇ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಮಹಾರಾಜರವರ ಸ್ಟ್ಯಾಚ್ಯೂ ಇದೆ. ಇದು ಏನು ಸೂಚಿಸುತ್ತದೆ ಅಂದರೆ, ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಏಕತೆಯನ್ನು ಸೂಚಿಸುತ್ತದೆ. ನಾನೀಗ ನಿಮಗೆ ಕಾಯಸಾಬ್ ದರ್ಗವನ್ನು ತೋರಿಸುತ್ತೇನೆ, ಬನ್ನಿರಿ. ಫ್ರೆಂಡ್ಸ್, ಇಲ್ಲಿ ಅಕ್ಕ ಮಹಾದೇವಿಯವರ ಸ್ಟ್ಯಾಚ್ಯೂ ಇದೆ. ಅಕ್ಕ ಮಹಾದೇವಿಯವರು ಕನ್ನಡದ ಮೊದಲ ವಚನಗಾರ್ತಿ. ಇದರ ಜೊತೆಗೆ ದೊಡ್ಡ ಶಿವಶರಣೆಯರು ಕೂಡ ಹೌದು. ಈ ಮಠದಲ್ಲಿ ದೊಡ್ಡದಾದಂತಹ ದೀಪಸ್ತಂಭವಿದೆ, ತೋರಿಸುತ್ತೇನೆ, ಬನ್ನಿರಿ. ಫ್ರೆಂಡ್ಸ್, ಇದು ರಥವಿದೆ. ಇದನ್ನು ಜಾತ್ರೆಯ ಸಂದರ್ಭದಲ್ಲಿ ಹೊರಗಡೆ ತೆಗೆಯುತ್ತಾರೆ. ಈ ಮಠದ ಹಿಸ್ಟ್ರಿ ಹೀಗಿದೆ. ಮೊದಲು ಶ್ರೀ ಸದ್ಗುರು ಯಲ್ಲಲಿಂಗ ಮಹಾರಾಜರು ಈ ಗ್ರಾಮಕ್ಕೆ ಬಂದಾಗ ಈ ಗ್ರಾಮಸ್ಥರು ಅವರನ್ನು ಊರಿನ ಒಳಗಡೆ ಸೇರಿಸಿರುವುದಿಲ್ಲ.
ಅವರು ಊರಿನ ಹೊರಗಿರುವ ದ್ಯಾಮವ್ವ ದೇವಸ್ಥಾನದಲ್ಲಿ ವಾಸವಿದ್ದರು. ಆವಾಗ ದ್ಯಾಮವ್ವ ದೇವರು, ನೀನು ಊರು ಬಿಟ್ಟು ಹೊರಗಿರುವ ರುದ್ರಭೂಮಿಯಲ್ಲಿ ವಾಸಿಸು ಎಂದು ಆದೇಶ ಮಾಡುತ್ತಾರೆ. ಆವಾಗ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರು ರುದ್ರಭೂಮಿಯಲ್ಲಿ ಹೇಗೆ ವಾಸಿಸಬೇಕು ಎಂದು ಪ್ರಶ್ನಿಸಿದಾಗ, ಆವಾಗ ದೇವಿಯು ಮುಂದೆ ಅದೇ ರುದ್ರಭೂಮಿ ಕೈಲಾಸಕ್ಕಿಂತಲೂ ಮುಗಿಲಾಗುತ್ತದೆ ಅಂತ ಹೇಳಿ ಕಳುಹಿಸುತ್ತಾರೆ. ಆವಾಗ ಇಲ್ಲಿ ನೀವು ನೋಡುತ್ತಿರುವ ಇವು ಯಾವ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ದಿದ್ದಿಲ್ಲ, ಈಗ ತಾನೇ ಇವೆಲ್ಲವೂ ಡೆವಲಪ್ಮೆಂಟ್ ಆಗಿವೆ. ಫ್ರೆಂಡ್ಸ್, ನಾವೀಗ ಅನುಭವ ಮಂಟಪವನ್ನು ನೋಡಿಕೊಂಡು ಬರೋಣ, ಬನ್ನಿರಿ. ಅನುಭವ ಮಂಟಪದಲ್ಲಿ ಈ ತರ ಸ್ತಂಭಗಳಿವೆ, ನನ್ನ ಸುತ್ತಮುತ್ತ ನೀವು ನೋಡಬಹುದು. ಫ್ರೆಂಡ್ಸ್, ಈ ಸ್ಥಳವು ತುಂಬಾನೇ ಸುಂದರವಾಗಿದೆ ಮತ್ತು ಅದರ ಜೊತೆಗೆ ತುಂಬಾನೇ ಕ್ಲೀನ್ ಆಗಿದೆ. ನೀವು ಒನ್ ಡೇ ಪಿಕ್ನಿಕ್ ಕೂಡ ಈ ಮಠಕ್ಕೆ ಬರಬಹುದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ತರಹದ ಟೆಂಪಲ್ಸ್ಗಳು ಮತ್ತು ಬ್ಯೂಟಿಫುಲ್ ಪ್ಲೇಸ್ಗಳನ್ನು ನೋಡಲು ಮಯಶ್ರೀಮಾಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಹೊಸದಾದಂತಹ ಲೊಕೇಶನ್ದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.